ಹಂಸಲೇಖ ಅವರು, ಹಂಸಲೇಖ ಸರ್ ಯಾಕಿದ್ದಾರೆ ಅಂದರೆ, ಇದು ಗೌರಿ ಒಂದು ಸಂಗೀತಮಯ ಚಿತ್ರ, ಒಂದು ಸಂಗೀತ ಆಧಾರಿತ ಚಿತ್ರ, ಮತ್ತು ನಮಗೆ ಕನ್ನಡಕ್ಕೆ, ಕರ್ನಾಟಕಕ್ಕೆ ಅಥವಾ ಇಡೀ ಭಾರತಕ್ಕೆ ಒಂದು ಸಂಗೀತಮಯ ಸಂಗೀತ ಆಧಾರಿತ ಸಿನಿಮಾ, ಹಾಡುಗಳ ಮೂಲಕನೂ ಒಂದು ಸಿನಿಮಾ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೆ ನಮ್ಮ ಹಂಸಲೇಖ ಸರ್ ಅವರು. ಪ್ರೇಮಲೋಕ ಮೂಲಕ, ಹಾಡಿನ ಮೂಲಕ ಅಷ್ಟು ಹಾಡುಗಳಿದ್ದು ಒಂದು ಕಥೆಯನ್ನು ಹಾಡುಗಳ ಮೂಲಕ ಹೇಳಿ ನಿರೂಪಣೆ ಮಾಡಿ ಒಂದು ಯಶಸ್ಸು, ಅದು ಯಾತ್ರ ಯಶಸ್ಸು, ವರ್ಷಾನುಗಟ್ಟಲೆ ಓಡೋವಂಥ ಒಂದು ಸಿನಿಮಾ ಮಾಡಿಕೊಟ್ಟಿದ್ದು ಅವರ ಸಂಗೀತ, ಹಂಸಲೇಖ ಸರ್. ಸೊ ಇವತ್ತು ಹಲವಾರು ವರ್ಷಗಳ ನಂತರ ಇವತ್ತು ಸಾಂಗ್ಗಳೇ ಸಿನಿಮಾಗಳಲ್ಲಿ ಕಡಿಮೆ ಆಗ್ತಾ ಇದೆ. ಒಂದು ಸಾಂಗು, ಎರಡು ಸಾಂಗು, ದೊಡ್ಡ ದೊಡ್ಡ ಬಜೆಟ್ಟಿನ ಸಿನಿಮಾಗಳು, ದೊಡ್ಡ ಹೀರೋಗಳ ಸಿನಿಮಾಗಳು ಒಂದು ಹಾಡು, ಎರಡು ಹಾಡುಗಳಿರುತ್ತೆ. ಅಂಥ ಸಮಯದಲ್ಲಿ ನಾನಿವತ್ತು ಗೌರಿ ಸಿನಿಮಾ ಏಳು ಸಾಂಗನ್ನು ಇಟ್ಕೊಂಡು ಒಂದು ನಿರೂಪಣೆ ಮಾಡಿ ಒಂದು ಸಂಗೀತ ಆ ಥರದ ಸಿನಿಮಾ ಮಾಡಿದ್ದೀನಿ. ಸೊ ಅದಕ್ಕೆ ಇವತ್ತು ಈ ಒಂದು ಆಡಿಯೋ ರಿಲೀಸ್ ಫಂಕ್ಷನ್ಗೆ ಮುಖ್ಯ ಅತಿಥಿಗಳಾಗಿ, ತುಂಬ ಅರ್ಥಪೂರ್ಣವಾಗಿ ಹಂಸಲೇಖ ಸರ್ ಮುಖ್ಯ ಅತಿಥಿಗಳಾಗಿ ಇವತ್ತು ಬಂದು ನಮ್ಮ ಸಾಂಗನ್ನು ರಿಲೀಸ್ ಮಾಡಿದ್ದಾರೆ. ಸೊ ಹಂಸಲೇಖ ಸರ್ ಅವರಿಗೆ ನನ್ನ ಒಂದು ಎರಡು ಪ್ರಶ್ನೆ. ಒಂದು, ಸಂಗೀತ ಎಷ್ಟು ಮುಖ್ಯ ಆಗುತ್ತೆ ಒಂದು ಸಿನಿಮಾಗೆ, ಯಾಕೆ ಮುಖ್ಯ ಆಗುತ್ತೆ, ಅದು ಒಬ್ಬ ಸಂಗೀತಗಾರನಾಗಿ, ಒಬ್ಬ ಸಂಗೀತ ನಿರ್ದೇಶಕರಾಗಿ ನೀವು ಒಂದು ನಮ್ಮ ಪತ್ರಕರ್ತರಿಗೆ, ನಮ್ಮ ಸ್ನೇಹಿತರಿಗೆ ಹೇಳಬೇಕು ಅಂತ. ಸಂಗೀತ ನನ್ನ ಚಿತ್ರಕ್ಕೆ ಅಥವಾ ಚಿತ್ರಗಳಿಗೆ? ಚಿತ್ರಗಳಿಗೆ. ಅದೇನದು ಸಾರ್ವತ್ರಿಕ ಪ್ರಶ್ನೆ ಮತ್ತು ಸಾರ್ವತ್ರಿಕ ಉತ್ತರ. ಬದುಕಿನಲ್ಲಿ ಏನೇನೋ ಶಬ್ದಗಳು ಕೇಳ್ತಾ ಇರ್ತೀವಿ, ದೇವಸ್ಥಾನದ ಗಂಟೆ, ಬಾಗಿಲು ತೆಗೆದ ಶಬ್ದ, ಸ್ಕೂಟ್ರ್ ಸ್ಟಾರ್ಟ್ ಆಗಿದ್ದು, ಸ್ಕ್ರೂ ಡ್ರೈವರು, ಸುತ್ತಿಗೆ ಹತ್ತಿದ್ದು, ಕೂಗಿದ್ದು, ಎಲ್ಲ ಶಬ್ದಗಳಿದೆ, ಅದೆಲ್ಲ ಸಂಗೀತ ಅಲ್ಲ. ಆದರೆ ಸಿನಿಮಾದಲ್ಲಿ ಅದೇ ಸಂಗೀತ. ಈ ಹೋಲಿ ಅಂತಾರಲ್ಲ, ಈ ಪರಿಸರದ ಶಬ್ದಗಳು, ಆ ಶಬ್ದಗಳನ್ನು ತೆಗೆದುಬಿಟ್ರೆ ಸಿನಿಮಾ ದೊಡ್ಡ ಸೊನ್ನೆ. ಶಬ್ದದಿಂದ ನಾದ, ಶಬ್ದ ಒಂದು ದೊಡ್ಡ ಮಾವಿನ ಮರ, ಅದನ್ನು ತಿನ್ನಕ್ಕಾಗಲ್ಲ, ಆದರೆ ಅದರಲ್ಲಿರುವುದು ಶಬ್ದದಲ್ಲಿ ನಾದ. ನಾದ ಮಾವಿನ ಹಣ್ಣು, ಮಾವಿನ ಹಣ್ಣನ್ನು ತಿನ್ಬೋದು, ನಾದವನ್ನು ಶಬ್ದವನ್ನು ತಿನ್ನಕ್ಕಾಗಲ್ಲ. ಅಂದರೆ ಸಿನಿಮಾದಲ್ಲಿ ಶಬ್ದವೂ ಸಂಗೀತ, ನಾದವೂ ಶಬ್ದ, ಇವೆರಡೂ ಇಲ್ಲದೆ ಚಲನಚಿತ್ರ ಚಾನ್ಸೇ ಇಲ್ಲ. ಯಾಕೆಂದರೆ ಸಿನಿಮಾದಲ್ಲಿ ಮ್ಯೂಸಿಕ್ ಆಫ್ ಮಾಡಿ ನೀವು ಒಂದು ಸರಿ ಸಿನಿಮಾ ನೋಡಿ, ಏನು ಕಾಣುತ್ತೆ ಏನು ಕಾಣಲ್ಲ, ನಿಮಗೇನು ಗೊತ್ತಾಗಲ್ಲ. ಸಿನಿಮಾ ಮತ್ತು ಅದರ ವಸ್ತುವನ್ನು ಅಂಡರ್ಲೈನ್ ಮಾಡೋದೇ ಮ್ಯೂಸಿಕ್. ನಿರ್ದೇಶಕ ಏನೇನು ಯೋಚನೆ ಮಾಡ್ತಾನೋ ಆ ಯೋಚನೆ ಅಲ್ಲಿ ಅಂಡರ್ಲೈನ್ ಮಾಡಬೇಕಾಗುತ್ತೆ. ಆ ಅಂಡರ್ಲೈನಿಂಗ್ ಫ್ಯಾಕ್ಟ್ ಮ್ಯೂಸಿಕ್ಕಿಂದ ಬರುತ್ತೆ, ಪ್ಲಸ್ ಈ ಪರಿಸರದ ಶಬ್ದಗಳು ಮತ್ತು ಮ್ಯೂಸಿಕ್ಕು. ಅದಕ್ಕಿಂತಲೂ ಮುಖ್ಯವಾಗಿ ಭಾರತದಲ್ಲಿ ಭಾರತದ ಸಿನಿಮಾಗಳು ಸಂಗೀತವನ್ನು ಇಲ್ಲದ ಸಿನಿಮಾಗಳನ್ನು ನೀವು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ರಾಜ್ ಕಪೂರ್ ಹೇಳ್ತಾರೆ, ಭಾರತೀಯ ಸಿನಿಮಾಗಳಲ್ಲಿ ಹಾಡುಗಳಿಲ್ಲದನ್ನು ನಾನು ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅಂತ. ಅದೇ ರೀತಿ ಎಲ್ ವೈದ್ಯನಾಥನ್ ಒಂದು ಮಾತು ಹೇಳ್ತಾರೆ, ಏನೆಂದರೆ ಚಲನಚಿತ್ರದಲ್ಲಿ ಹಿನ್ನೆಲೆ ಸಂಗೀತವೇ ನಿಜವಾದ ನಿರ್ದೇಶಕ ಅಂತ ಹೇಳ್ತಾರೆ. ಇದು ಎಲ್ ವೈದ್ಯನಾಥನ್ ಹೇಳಿರೋದು. ಈ ಎರಡು ಸ್ಟೇಟ್ಮೆಂಟ್ಗಳ ಮೇಲೆ ನೀವು ಇಂಡಿಯನ್ ಸಿನಿಮಾಗಳನ್ನ ಯೋಚನೆ ಮಾಡಿದ್ರೆ, ದೇರ್ ಇಸ್ ನೋ ಹಿಟ್ ಫಿಲ್ಮ್ ಇನ್ ಇಂಡಿಯನ್ ಸ್ಕ್ರೀನ್ ವಿತೌಟ್ ಹಿಟ್ ಸಾಂಗ್ಸ್. ಹಿಟ್ ಸಾಂಗ್ಸ್ ಇಲ್ಲದೆ ಇಂಡಿಯನ್ ಸಿನಿಮಾ ಸಿಲ್ವೇ ಇಲ್ಲ. ಆದ್ದರಿಂದ ಸಿನಿಮಾಗಳು ಇವತ್ತು ಹಾಡುಗಳನ್ನು ಕಳ್ಕೊಳ್ತಿದೆ ಅಷ್ಟೆ, ಆದರೆ ಹಾಡುಗಳು ಎಲ್ಲೂ ಕಳೆದೋಗಲ್ಲ. ಹಾಡುಗಳಿಲ್ಲದೆ ಇಂಡಿಯನ್ ಸಿನಿಮಾಸ್ ಇಲ್ಲ ಅನ್ನೋದು ಸಿದ್ಧಾಂತ. ಆದ್ದರಿಂದ ಈ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಹುಚ್ಚು ಬಂದು ಕನ್ನಡದ ಸೂಪರ್ ಸ್ಟಾರ್ಗಳಿಗೆ ಕನ್ನಡದ ಬೇರುಗಳು ಕಟ್ಟಾಗ್ಬಿಟ್ಟಿದೆ. ಕನ್ನಡದ ಜೊತೆಯಲ್ಲಿ ಇಲ್ಲಿ ಬೇರ್ ಕನೆಕ್ಷನ್ ಇತ್ತು, ಈ ಪ್ಯಾನ್ ಇಂಡಿಯಾ ಬಂದು ಕನ್ನಡದ ಬೇರ್ ಕಟ್ಟಾಗ್ಬಿಟ್ಟಿದೆ. ಇವರೆಲ್ಲ ಭಾರತದಾದ್ಯಂತ ಖ್ಯಾತ ನಾಯಕರಾಗ್ತಾರೆ ಅನ್ನೋದು ಒಂದು ಭ್ರಮೆ.
ಒಂದು ಭ್ರಮೆ. ದಕ್ಷಿಣದಿಂದ ಯಾವುದಾದ್ರೂ ಸುಂದರವಾದ ಹೀರೋಯಿನ್ ಇದ್ದರೆ ಹೋಗಿ ನಾರ್ತ್ ಇಂಡಿಯಾದಲ್ಲಿ ಒಂದು 20 ವರ್ಷ ಬದುಕ್ಬೋದಷ್ಟೇ ಹೊರತು ರಜನೀಕಾಂತ್ ಆಗಲಿ, ಕಮಲ್ ಹಾಸನ್ ಆಗಲಿ, ಮಮ್ಮೂಟಿ ಆಗಲಿ, ಮೋಹನ್ ಲಾಲ್ ಆಗಲಿ ಬಾಂಬೆಗೆ ಹೋದರೆ 2 ವರ್ಷ ಇರೋಕ್ಕಾಗಲ್ಲ, ವಾಪಸ್ ಬರ್ತಾರೆ. ಅದರಿಂದ ನಮ್ಮ ಹೀರೋಗಳು ಸದ್ಯದ ಶೋಕಿ ಒಂದು ಹನಿಮೂನ್ ಥರ ಪ್ಯಾನ್ ಇಂಡಿಯಾಗೆ ಹೀಗೆಲ್ಲ ಸುತ್ತಾಕೊಂಡ್ಬರಲಿ, ಎಲ್ಲಿ ಸುತ್ತಿದ್ರು ಕನ್ನಡಕ್ಕೆ ಬರಲೇಬೇಕಾಗುತ್ತೆ. ಯಾಕೆಂದರೆ ಎಷ್ಟೋ ಪ್ರಾದೇಶಿಕ, ನಾನು ಜಾಸ್ತಿ ಮಾತಾಡ್ತಾ ಇದ್ದೀನಿ ಸರ್, ನೀವು ಮಾತಾಡೋದಕ್ಕೆ ಕರೆಸಿರೋದು ನಾವು. ಹೌದಾ? ನೀವು ನಿಮ್ಮ ಮಾತುಗಳನ್ನ ಕೇಳೋದಕ್ಕೆ ಕರೆಸಿರೋದು ನಾವು. ಪೇಮೆಂಟ್ ಇದೆಯಾ? ಇಷ್ಟೊಂದು ಪ್ರಾದೇಶಿಕ ಚಿತ್ರಗಳಿದ್ದಾವೆ, ಇಷ್ಟೊಂದು ಪ್ರಾದೇಶಿಕ ಚಿತ್ರರಂಗಗಳಿದ್ದಾವೆ, ಅದರಲ್ಲಿ ಕೇಳೋದಕ್ಕೆ ಬಹಳ ಅರ್ಥಗರ್ಭಿತವಾದ ಒಂದು ಶೀರ್ಷಿಕೆ ಯಾವುದು? ಸ್ಯಾಂಡಲ್ವುಡ್. ಕ್ಯಾನ್ ಯು ಕಂಪೇರ್ ದಿ ಸ್ಯಾಂಡಲ್ವುಡ್ ಟು ಬಾಲಿವುಡ್? ನೆವರ್. ಬಾಲಿವುಡ್, ಕಾಲಿವುಡ್, ಏನೇನೋ ಹುಡುಗಳಿದ್ದಾವೆ, ಯು ಕಾಂಟ್ ಕಂಪೇರ್ ದ್ಯಾಟ್, ಬಿಕಾಸ್ ಸ್ಯಾಂಡಲ್ವುಡ್ ಅಂದರೆ ಒಂದು ಪರಿಮಳ. ಬೇಡ ಇಲ್ಲ, ನಾವು ಇಂಡಸ್ಟ್ರಿಗೆ ಬಂದಿರೋದು ನಿಂತ್ಕೊಳ್ಳೋಕ್ಕೆ. ಒಂದು ಪರಿಮಳ, ಗಂಧದ ಪರಿಮಳ, ಗಂಧದ ಮರದ ಗುಣ ಗೊತ್ತಿಲ್ಲ ನಿಮಗೆ. ಗಂಧದ ಮರ ಒಂಟಿಯಾಗಿ ಸಸಿ ನೆಟ್ಟರೆ ನೀವು 50 ವರ್ಷ ಕಾದರೂ ಅದು ಬೆಳೆಯಲ್ಲ, ಗೊತ್ತೇ? ಯಾಕೆ ಅಂದರೆ ಗಂಧದ ಮರ ಬೆಳೆಯೋದು ಅದರ ಸುತ್ತಲೂ ಇನ್ನೂ 20-30 ಸಸಿಗಳನ್ನು ನೆಟ್ಟರೆ ಮಾತ್ರ ಗಂಧದ ಮರ ಬೆಳೆಯುತ್ತೆ. ಕಾಡಲ್ಲ, ಎಲ್ಲೋದ್ರೂ ಅಷ್ಟೇ. ನೀವು ತೋಟದಲ್ಲಿ ಒಂದೇ ಮರ ಹಾಕಿ ಬೆಳೆಯಲ್ಲ, ಅದು ಸುತ್ತಲೂ ಕಡ್ಡಿಗಳು ಹಾಕಿದ್ರೆ ಅದು ಬೆಳೆಯುತ್ತೆ. ಅಂದರೆ ಎಲ್ಲರೊಳಗೂ ಒಳಗೊಂಡು ಬೆಳೆಯುವುದೇ ಸ್ಯಾಂಡಲ್ವುಡ್ ಅಂತ. ಅರ್ಥ ಆಯ್ತಾ? ನಾವು ಒಬ್ಬರೇ ಬೆಳೆಯೋದಲ್ಲ ಸ್ಯಾಂಡಲ್ವುಡ್, ಎಲ್ಲರನ್ನ ಒಳಗೊಂಡು ಬೆಳೆಯೋದು. ಇದಕ್ಕೊಂದು ಪರಂಪರೆ ಇದೆ. ಭಾಷೆಯಿಂದಲೇ ಕನ್ನಡ ಚಿತ್ರರಂಗವನ್ನು ಬೆಳೆಸಿದ ದೊಡ್ಡ ಪರಂಪರೆ ಇದೆ. ಆ ಪರಂಪರೆಯನ್ನು ಬಿಟ್ಟು ನೀವು ಪ್ಯಾನ್ ಇಂಡಿಯಾ ಅಂತ ಇವತ್ತು ಹೋದ್ರೆ ಓಡ್ಬಂದ್ರೆ ಬೇಡ ಅಂತ ಹೇಳಲ್ಲ ನಾವು. ಸ್ವಲ್ಪ ವ್ಯಾಪಾರ ಅದು ಇದು ಜಾಸ್ತಿ ಆಗುತ್ತೆ, ದಾಡಿ ಗಿಡಿ ಜಾಸ್ತಿ ಬೆಳೆಯುತ್ತೆ ಅಷ್ಟೇ ಹೊರತು ಇನ್ನೇನು ಬೆಳೆಯೋದಿಲ್ಲ. ಬಾಡಿ ಬೆಳೆಯುತ್ತೆ, ದಾಡಿ ಬೆಳೆಯುತ್ತೆ. ಆದರೆ ಕನ್ನಡ ಚಿತ್ರರಂಗವನ್ನು ಒಂದು ಒಂದು ರಾಜ್ಯವನ್ನಾಗಿ ನೋಡಿದೆ, ಅದು ಒಂದು ಮಿನಿ ಇಂಡಿಯಾ ಅಂತ ನೋಡಿದ್ವಿ ನಾವು. ಕರ್ನಾಟಕ ಅಂದರೆ ನಮ್ಮ ಭಾರತ ಅಂತ ನಾವು ತಿಳ್ಕೋಬೇಕು. ಈ ಕರ್ನಾಟಕದಲ್ಲಿ ಭಾರತದ ಎಲ್ಲ ಲಕ್ಷಣಗಳು ಇದೆ, ಎಲ್ಲ ಭಾಷಿಕರು ಇದ್ದಾರೆ, ಎಲ್ಲರನ್ನು ಒಳಗೊಂಡು ನಾವಿಲ್ಲಿ ಬದುಕ್ತಾ ಇದ್ದೀವಿ. ಈ ಕನ್ನಡ ಚಿತ್ರರಂಗಕ್ಕೆ ಇಂದ್ರಜಿತ್ ಅವರು ಒಂದು ವಿಶೇಷವಾದ ಟಚ್ ಕೊಡ್ತಾ ಇದ್ದೀನಿ. ಭಾಳ ಒಳ್ಳೆಯ ಟಚ್ ಇದು. ನನಗೆ ಅರ್ಥ ಆಗಿರಲಿಲ್ಲ, 2 ಸರಿ ಫೋನ್ ಮಾಡಿದ್ರು. ಫೋನಲ್ಲಿ ಅದು ಇದು ಜೋಕ್ ಮಾಡ್ತೀವಿ, ಇವರು ನೀವು ಬರಬೇಕು ಲಾಂಚ್ ಮಾಡಬೇಕು. ಇವನು ಯಾವ ಮನುಷ್ಯ? ನನಗೂ ಈ ಚಿತ್ರರಂಗಕ್ಕೂ ಇವ್ರಿಗೂ ಸಂಬಂಧ ಇಲ್ಲ, ನನ್ನ ಯಾಕೆ ಕರೀತಾರೆ ಇವರು ಅಂತ ಸುಮ್ಮನೆ ಡೌಟ್ ಕೇಳಿದೆ. ಆಮೇಲೆ ಡೇಟ್ ಏನು ಚೇಂಜ್ ಆಯಿತು ಹೇಳಿದೆ ಬರ್ತೀನಿ ಅಂತ. ಇಲ್ಲಿ ಬಂದಾಗ ಕೂಡ ನನಗೆ ತಬ್ಬಿಬಾಗಿದೆ, ಯಾಕೆ ಈ ಕ್ಯಾರೆಕ್ಟರ್ ನನಗೆ ಕರೆಸಿದೆ? ಹಾಂ, ಸ್ಟಾರ್ಗಳು ಅವರು ಇರೋದು. ಆಮೇಲೆ ಒಂದು ಸ್ಟಾರ್ ಬಂತು, ಇನ್ನೊಂದು ಸ್ಟಾರ್ ಬಂತು, ಇದು ಸ್ಟಾರ್ ಫುಲ್ ಸಿದ್ಧವಾಗಿ ಬಂದಿದೆ. ಓಕೆ, ಆಮೇಲೆ ಗೊತ್ತಾಯಿತು ಇವರು ತಾವು ಬೆಳೆದವರ ಜೊತೆಯಲ್ಲಿ ತಮ್ಮ ಮಗನ ಚಿತ್ರವನ್ನು ಲಾಂಚ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅಂತ. ಅದು ನೋಡಿದೆ, ಚೆನ್ನಾಗಿತ್ತದು. ನೀವು ಬೆಳೆದಿದ್ದು ಯಾರಿಂದ? ಇವರೆಲ್ಲರಿಂದ. ನಿಮ್ಮನ್ನು ಬೆಳೆಸಿದವರ ಮಧ್ಯೆ ನಿಮ್ಮ ಮಗನ ಬೆಳೆಸಬೇಕು ಅನ್ನೋದು ಒಂದು ಐಡಿಯಾ, ಚೆನ್ನಾಗಿತ್ತು. ಅವ್ರಿಗೆಲ್ರಿಗೂ ನನ್ನ ಕೈಯಲ್ಲಿ ಹೂವ ಕೊಡಿಸಿದ್ರಿ. ಇಟ್ಸ್ ಎ ಫ್ಲವರಿಂಗ್ ಡೇ, ಫ್ಲವರಿಂಗ್ ಡೇ, ಫ್ಲವರಿಂಗ್ ಡೇ ಅಂದರೆ ಬ್ಲಾಸಮಿಂಗ್ ಡೇ, ಬ್ಲಾಸಮಿಂಗ್ ಡೇ. ನನಗೆ ಇಷ್ಟ ಆಯಿತು. ಅದಾದಮೇಲೆ ಡೌಟ್ ಇತ್ತು, ಇನ್ನು ಯಾಕೆ ಕರೆಸೋ ನನ್ನ ಅಯ್ಯಪ್ಪ ಅಂತ. ಒಂದು ಸಣ್ಣ ಡೌಟ್ ಇತ್ತು, ಲಾಫಿಂಗ್ ಬುದ್ಧ ಅಂತಿತ್ತು ಆತ ನಮಗೆ ಸೋಲ್. ಲಾಫಿಂಗ್ ಬುದ್ಧ ಅಂದರೆ ಅಬ್ದುಲ್ಲೇಖನ ಸೋಲ್. ಅದು ನೋಡಿದೆ, ಅದೇ ಲಾಫಿಂಗ್ ಬುದ್ಧ ಫಿಲಮ್ಸ್. ಅಲ್ಲಿಂದ ಕೆಳಗಿರಿದ್ರೆ ಗೌರಿ, ಗೌರಿ. ಈ ಗೌರಿ ಅನ್ನೋ ಶೀರ್ಷಿಕೆ ಇಟ್ಕೊಂಡು ಇಷ್ಟೆಲ್ಲ ಸಂಭ್ರಮ ಮಾಡ್ತಾ ಫ್ಲವರಿಂಗ್ ಡೇ ಮಾಡಿ
ಈ ಥರ ಲಾಂಚ್ ಮಾಡೋ ಸಿನಿಮಾದ ಟೈಟ್ಲಲ್ಲಿ ಏನಿರ್ಬೋದಪ್ಪ ಅಂತ ನನಗೆ ಡೌಟ್ ಬಂತು. ನನಗೆ ಮೊದಲೇ ಗೊತ್ತು ಇಂದ್ರಜಿತ್ ಅಂದರೆ, ಇಂದ್ರ ಅಂದರೆ ಗೊತ್ತಲ್ಲ, ಪಕ್ಕ ದೇವತೆಗಳ ದೊಡ್ಡ ಬಿಟ ಅಲ್ವಾ. ಇಲ್ಲಲ್ಲ, ಇಂದ್ರನ್ ಗೆದ್ದವನು ಇಂದ್ರಜಿತ್, ಆ ಬಿಟನನ್ನು ಗೆದ್ದ ಇಂದ್ರಜಿತ್, ಇಂದ್ರಿಯಗಳನ್ನು ಗೆದ್ದ ಇಂದ್ರಜಿತ್. ಹೌದಾ? ಹೌದಾ? ತುಂಟಾಟ ಅಡ್ಜಸ್ಟ್ ಈ ಇಂದ್ರಜಿತ್. ನನಗೆ ಗೊತ್ತಿರೋ ಪ್ರಕಾರ ಇಂದ್ರಜಿತ್ ಸಿನಿಮಾಗಳು ಅಂದರೆ ಗ್ಲ್ಯಾಮರ್, ಫುಲ್ ಆಫ್ ಗ್ಲ್ಯಾಮರ್ ಇರುತ್ತೆ, ಅಂದರೆ ಪವರ್ಫುಲ್ ಮ್ಯೂಸಿಕ್ ಇರುತ್ತೆ, ಆಮೇಲೆ ಸಖತ್ತಾಗಿ ಹ್ಯೂಮರ್ ಇರುತ್ತೆ. ಅದಾದಮೇಲೆ ಮಾರ್ಕೆಟಿಂಗ್, ಮಾರ್ಕೆಟಿಂಗ್ನಲ್ಲಿ ನೀವು ಮಣ್ಣನ್ನು ಇರ್ಕಿಂಗು ಈಗ ಮನ್ನದು. ಓಕೆ, ಸೊ ಗ್ಲ್ಯಾಮರು, ಮ್ಯೂಸಿಕ್ಕು, ಹ್ಯೂಮರು, ಮಾರ್ಕೆಟಿಂಗ್, ಇದು. ಇಲ್ಲಿ ಗೌರಿ ಚಿತ್ರದಲ್ಲಿ ಏನು ಬರಬಹುದು ಅಂತ ಯೋಚನೆ ಮಾಡಿದ್ರೆ ನನಗೆ ಕರೆದ್ರು ಆ ಸಾಂಗ್ ಹಾಕು. ಆ ಸಾಂಗ್ ನೋಡಿದ ಕೂಡಲೇ ಇಡೀ ಈ 2 ವರ್ಷದಿಂದಲೂ ನಾವು ಎಷ್ಟೊಂದು ಭಾವನೆಗಳನ್ನು ಅದುಮಿಟ್ಕೊಂಡು ಬಚ್ಚಿಟ್ಕೊಂಡು ಸಿನಿಮಾದವರಾಗಿ ಬರೀ ರಂಜನೆಯ ಮಾತುಗಳನ್ನು ಆಡ್ತಾ ಚಿಂತನೆಯ ಮಾತುಗಳನ್ನು ಹೊರಗೆ ಬಿಡದೆ ಭಾಳ ಕಷ್ಟದಲ್ಲಿ ಬದುಕ್ತಾ ಇದ್ವಿ. ಆ್ಯಕ್ಚುಲಿ ನಾವು ಚಿತ್ರರಂಗದವರು, ನಮಗೆಲ್ಲ ಗೊತ್ತಿದೆ ನಡೆದ ಅನ್ಯಾಯ ಏನು, ನಡೆದ ದ್ರೋಹ ಏನು, ಆದರೆ ಇಂದಿರೋರು ಯಾರು, ಯಾಕೆ ಮಾಡಿದ್ದಾರೆ, ಅದೆಲ್ಲ ಗೊತ್ತಿದೆ ನಮಗೆ. ಆದರೆ ಕಲೆಯಲ್ಲಿದ್ದೀವಿ, ಸಿನಿಮಾಧ್ಯಮದಲ್ಲಿದ್ದೀವಿ ಅನ್ನೋ ಕಾರಣಕ್ಕೆ ನಾವೆಲ್ಲ ಬಿಗಿಹಿಡಿದು ಮಾತಾಡ್ತಿದ್ವಿ. ಇವತ್ತು ಮಾತಾಡಬೇಕಾಗಿದೆ, ಅದಕ್ಕೋಸ್ಕರ ಇಂದ್ರಜಿತ್ ನನ್ನನ್ನು ಕರೆಸಿದ್ದಾರೆ ಅಂತ ನನಗೆ ಗೊತ್ತಾಯ್ತು. ಇವಾಗ ಆದರೂ ಇಲ್ಲಿ ನಮ್ಮ ಸಂಗೀತವನ್ನು, ನಮ್ಮ ಹಾಡನ್ನು ಅಪ್ರಿಷಿಯೇಟ್ ಮಾಡೋದಕ್ಕೆ ತುಂಬ ಇಲ್ಲ, ಅದನ್ನು ಅಪ್ರಿಷಿಯೇಟ್ ಮಾಡಿದ್ರೆ ಐ ಹ್ಯಾವ್ ಟು ಗೋ ಇನ್ ಟು ದೀಪ್ ಗೋ, ನಾನು ಒಳಗೆ ಹೋಗಲೇಬೇಕಾಗಿದೆ. ದಯ ಮಾಡಿ ಹೋಗಿ ಬನ್ನಿ, ನೀವು ಆಶೀರ್ವಾದ ತಗೋ, ನೀವು ಬನ್ನಿ. Please come. Mata vidare, continue please. Hero tayaraga bandavane, hero innu siddhavagi bandidare. Very good, very good, God bless you. Innu puttu magu, ನಾನು ಇಷ್ಟು ಪುಟ್ಟ ಮಗುವಿನ ನೋಡ್ತಾ ಇದ್ದೀನಿ, ನೀನು ನೋಡಿರಲಿಲ್ಲ. ಬಟ್ ಇದರ ಮುಖದಲ್ಲಿ ಇನ್ನೂ ಆ ಮುಗ್ಧ ಹುಡುಕಾಟ ಹೋಗೇ ಇಲ್ಲ, ಹಾಗೇ ಇದೆ ಅಲ್ವಾ. ನೋಡ್ತಾ ಇದ್ದೀನಿ ಈಗೆಲ್ಲ, ಆಮೇಲೆ ನಮ್ಮನ್ನು ನೋಡಿಸ್ತಾನೆ. ಹೀರೋಗಳು ಮಾತ್ರ ನೋಡಿಲ್ಲ, ಅವ್ರು ಮಾಡಿದ್ದೆಲ್ಲ ನೋಡಿದ್ದೀವಿ. ಅಭಿವ್ಯಕ್ತಿ ಸ್ವಾತಂತ್ರ್ಯ, ರೈಟ್ ಫಾರ್ ಸ್ಪೀಚ್, ನಮ್ಮ ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಅತಿ ದೊಡ್ಡ ವರ ಮತ್ತು ಶಕ್ತಿ. ಈ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಒಂದು ಗೌರವ ಇದೆ, ಆ ಗೌರವವೇ ನಮ್ಮ ಗೌರಿ. ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೊಂದು ಗೌರವ ಇದೆ, ಆ ಗೌರವ ನಮ್ಮ ಗೌರಿ. ಅವರು ಬದುಕಿದ್ದು ಹೇಗೆ, ಏನನ್ನು ಎದುರಿಸಿದ್ರು ಅದೆಲ್ಲ ನಿಮಗೆಲ್ಲ ಗೊತ್ತಿದೆ. ನಮ್ಮ ಈ ಗೌರಿ ಚಿತ್ರದಲ್ಲಿ ಅದನ್ನು ಸೂಕ್ಷ್ಮವಾಗಿ ತಂದಿದ್ದರೆ ನನ್ನಷ್ಟು ಸಂತೋಷ ಪಡೋನು ಯಾರೂ ಇಲ್ಲ. ಯಾಕೆಂದರೆ ಚಿತ್ರಗಳ ಮುಖಾಂತರವಾದರೂ ನಾವು ಮಾತಾಡಬೇಕಾಗಿದೆ, ಚಿತ್ರಗಳ ಮುಖಾಂತರವಾದರೂ ಮಾತಾಡಬೇಕಾಗಿದೆ. ಯಾಕೆಂದರೆ ನಾವು ಭಾಳ ಅಪಾಯದ ಸ್ಥಿತಿಯಲ್ಲಿದ್ದೀವಿ ಕರ್ನಾಟಕದಲ್ಲಿ. ನಾವು ನಮ್ಮ ಭಾಷೆಯ ಮೆದುಳಿನ ಬಳ್ಳಿ ಅಂತಾರೆ ಅದನ್ನು, ಏನಂತಾರೆ, ಬೆನ್ನು ಹುರಿ, ಸ್ಪೈನಲ್ ಕಾರ್ಡ್. ಇಡೀ ಕರ್ನಾಟಕದ ಸ್ಪೈನಲ್ ಕಾರ್ಡ್ ಎಲ್ಲಿದೆ ಅಂದರೆ ಕನ್ನಡದಲ್ಲಿದೆ. ಆ ಕನ್ನಡದ ಸ್ಪೈನಲ್ ಕಾರ್ಡ್ಗೆ ಪೆಟ್ಟು ಕೊಡೋದಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ತಾ ಇದ್ದಾರೆ. ಅದನ್ನು ಕಾಪಾಡಿಕೊಳ್ಳೋದಕ್ಕೆ ನಮ್ಮ ಮಾತುಗಳು ಹೊರಗೆ ಬರಬೇಕು. ಗೌರಿ ಚಿತ್ರ ಆ ವಿಷಯ ಮಾತಾಡಲಿ ಅಂತ ನಾನು ಹಾರೈಸ್ತೀನಿ. ಮತ್ತು ಇಡೀ ಕರ್ನಾಟಕದ ಮಹಿಳಾ ಪ್ರಪಂಚ ಈ ಗೌರಿ ಚಿತ್ರವನ್ನು ಗೌರವಿಸಿ, ಈ ಮಕ್ಕಳಿಬ್ಬರನ್ನು ಆಶೀರ್ವದಿಸಿ,
ಇಂದ್ರಜಿತ್ ಅವರ ಈ ಪ್ರಯತ್ನಕ್ಕೆ ದೊಡ್ಡ ಯಶಸ್ಸು ಕೊಡಲಿ ಅಂತ ನಾನು ಹೃದಯಪೂರ್ವಕ ಕೋರ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್.